ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ 20 ಲಕ್ಷದ ವರ್ಕ್ ಮತ್ತು ಅದರ ಕೆಳಗಡೆ ವರ್ಕಿಗೆ ವರ್ಕ್ ಡನ್ ಬೇಡ ಅಂತ ನಾನೊಂದು ಗೌರ್ಮೆಂಟ್ ಆರ್ಡರ್ ಕಾಪಿಯನ್ನು ತೋರಿಸಿದ್ದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಳ್ಳುವಂಥದ್ದು ಮಾಹಿತಿಯನ್ನು. ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನನ್ನು ಒತ್ತಿ. ಯಾರಿಗಾದರೂ ಈ ಪ್ರಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮತ್ತು ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ಡಿ ಎಸ್ ಸಿ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ವಿತಿನ್ 2 ಡೇಸಲ್ಲಿ ನಿಮಗೆ ಎಲ್ಲ ಡಿಲಿವರಿ ಕೊಡ್ತೀವಿ ಡಿ ಎಸ್ ಸಿ ಟೋಕನ್ಸನ್ನು. ಯೂಸರ್ ಐ ಡಿ ಪಾಸ್ವರ್ಡ್ ವಿತಿನ್ 1 ಡೇ ನಿಮಗೆ ಮೇಲ್ ಅವರ ವಾಟ್ಸಪ್ಪಲ್ಲಿ ಲಾಗಿನ್ ಶೀಟ್ ಬರುತ್ತೆ. ಸೊ ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಒಂದು 3-4 ಮಂತ್ಸ್ ಬ್ಯಾಕು ಒಂದು 20 ಲ್ಯಾಕ್ಸ್ ವರ್ಕಿಗೆ ಅಥವಾ ಅದ್ರ ಕೆಳಗಡೆ ವರ್ಕಿಗೆ ವರ್ಕ್ ಡನ್ನೇ ಬೇಡ ಅಂತ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಅದನ್ನು ನಾನು ಡೈರೆಕ್ಟಾಗಿ ಹೇಳಿರೋದಲ್ಲ, ಅದನ್ನು ವಿತ್ ಗೌರ್ಮೆಂಟ್ ಆರ್ಡರ್ ಕಾಪಿ ಇದೆ. ಸೊ ಅದ್ರ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇದ್ರ ಬಗ್ಗೆ ತುಂಬ ಜನ ಸರ್ ಇದನ್ನ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಕೇಳ್ತಾ ಇಲ್ಲ, ಕೆಲವೊಬ್ಬರು ಇದು ಹಳೇದು 2002 ಇದು ಆರ್ಡರ್ ಕಾಪಿ, ಆಮೇಲೆ ಚೇಂಜಸ್ ಆಗಿರ್ಬೋದಲ್ಲ ಅಂತ ತುಂಬ ಜನ ನೀವು ಹೇಳ್ತಾ ಇದ್ರಿ. ಕೇಳಿದಾಗ ಕೂಡ ಡಿಪಾರ್ಟ್ಮೆಂಟ್ ಅವರು ಒಪ್ಪಲಿಲ್ಲ ಅಂತ ನೀವು ಕೆಲವೊಬ್ರು ಹೇಳ್ತಾ ಇದ್ರಿ. ಅದು ನಿಮ್ಮ ಹತ್ರ ಇರೋದು ಸರ್. ಈಗ ಒಪ್ಪಲಿಲ್ಲ ಅಂತ ಹೇಳಿದರೆ ನಾವೇನು ಮಾಡೋಕ್ಕೆ ಬರಲ್ಲ. ಇವಾಗ ಆರ್ಡರ್ ಕಾಪಿ ನಾವು ಡೈರೆಕ್ಟಾಗಿ ರೆಡಿ ಮಾಡಿದ್ದಲ್ಲ, ನೀವು ಗೂಗಲ್ ಡೈರೆಕ್ಟಾಗಿ ಹೋಗ್ಬಿಟ್ಟು ಗೂಗಲಲ್ಲಿ ಗೌರ್ಮೆಂಟ್ ಆರ್ಡರ್ ಕಾಪೀಸ್ ಆಫ್ ಕರ್ನಾಟಕ ಅಂತ ಹೊಡೆದ್ಬಿಟ್ರೆ ಈಗ ಆರ್ಡರ್ ಕಾಪಿ ನಿಮಗೆ ಸೀರಿಯಲ್ ನಂಬರ್ 13-12 ಸಿಗ್ಬೋದು. ಸೊ ಆ ಆರ್ಡರ್ ಕಾಪಿಗೆ ಯಾವುದೇ ಕೂಡ ರಿವೈಸ್ ಆಗಿಲ್ಲ. ಈಗ ನೀವು ಅದೇ ಆರ್ಡರ್ ಕಾಪಿ ಇಟ್ಕೊಂಡೆ ಈಗ ಆಲ್ ಓವರ್ ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಕಾರವಾರ ಮತ್ತು ಸಿಸ್ಸಿ 2 ಡಿವಿಷನಲ್ಲಿ ಆಲ್ರೆಡಿ 20 ಲಕ್ಷ ಒಳಗಡೆ ವರ್ಕ್ ಡನ್ ಕೇಳ್ತಾ ಇಲ್ಲ. ಇವಾಗ ನಿಮ್ಮ ಡೌಟ್ ಇದ್ದರೆ ಯಾರೇ ಆದರೂ ಕೂಡ ನೀವು ಈ ಪ್ರಾಕ್ಯುಮೆಂಟಲ್ಲಿ ಇವ್ಯಾಲ್ಯೂಷನ್ ಕಂಪ್ಲೀಟೆಡ್ ಸ್ಟೇಟಸ್ ತೊಗೊಳ್ಳಿ, ಟೆಂಡರ್ಸ್ ಡಿಪಾರ್ಟ್ಮೆಂಟು KPWD ತೊಗೊಳ್ಳಿ, ಲೊಕೇಶನ್ನು ಕಾರವಾರ ಡಿವಿಷನ್ ತೊಗೊಳ್ಳಿ ಅಥವಾ ಸಿಸ್ಸಿ ಡಿವಿಷನ್ ತೊಗೊಳ್ಳಿ. ಸ್ಟೇಟಸಲ್ಲಿ ಬಂದುಬಿಟ್ಟು ಇವ್ಯಾಲ್ಯೂಷನ್ ಕಂಪ್ಲೀಟೆಡ್, ಆಮೇಲೆ ಡೇಟ್ ರೇಂಜ್ ಬಂದುಬಿಟ್ಟು ಲಾಸ್ಟ್ 1 ಇಯರ್ ಇವತ್ತಿನ ಡೇಟ್ ಹಾಕಿ, ಆಮೇಲೆ ಹಿಂದಿನ ಡೇಟು ನೆಕ್ಸ್ಟ್ ಲಾಸ್ಟ್ ಇಯರ್ ಅಂದರೆ 2022 ಒಂದು ಡೇಟ್ ಹಾಕಿ, ಈ ತಿಂಗಳು ಒಂದು ಡೇಟ್ ಹಾಕಿ ಸರ್ಚ್ ಕೊಡಿ. ECV ರೇಂಜ್ 20 ಲ್ಯಾಕ್ಸ್ ಕೊಡಿ, ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ಅಲ್ಲಿ ಬರುತ್ತೆ 20 ಲಕ್ಷದ ಒಳಗದೆ ಕಾರವಾರ ಮತ್ತು ಸಿರ್ಸಿಲಿ ಯಾವ್ಯಾವುದು ಇವ್ಯಾಲ್ಯೂಷನ್ ಕಂಪ್ಲೀಟೆಡ್ ಆಗಿದೆ ಟೆಂಡರ್ಸ್ ಎಲ್ಲ. ಅದರಲ್ಲಿ 20 ಲಕ್ಷದ ಒಳಗಡೆ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ನೀವೇ ನೋಡಿ. ಅಲ್ಲಿ ಅವರು ಬಿಡ್ ಡಾಕ್ಯುಮೆಂಟಲ್ಲೂ ಕೂಡ ವರ್ಕ್ ಡನ್ ಇರೋದ ಡಿಲೇಟೆಡ್ ಅಂತ ಹಾಕ್ಬಿಟ್ಟಿದ್ದಾರೆ, ಅಂದರೆ ವರ್ಕ್ ಡನ್ ಕೇಳಬಾರ್ದು ಅಂತ. ಅವ್ರು ಇದೇ ಆರ್ಡರ್ ಕಾಪಿಯನ್ನು ಫಾಲೋ ಮಾಡುವಂಥದ್ದು ನಿಮ್ಮ. ಅದಕ್ಕೆ ನಾನು ತುಂಬ ಜನರಿಗೆ ಹೇಳೋದು, ನಮ್ಮದು ಬೇರೆ PWD ಆಫೀಸರು ಒಪ್ಪೋದಿಲ್ಲ ಅಂದ್ಕೊಂಡು ಆಲ್ ಓವರ್ ಕರ್ನಾಟಕಕ್ಕೆ ಎಲ್ಲ ಆರ್ಡರ್ ಕಾಪೀಸ್ ಒಂದೇ ಅಪ್ಲೈ ಆಗಬೇಕಲ್ಲ, ನಾನು ಹೇಳೋದು ಅದೊಂದು. ಸೊ ಅದಕ್ಕೆ ನೀವು 20 ಲಕ್ಷ ವರ್ಕಿಗೆ ನೀವು ವರ್ಕ್ ಡನ್ ಸಬ್ಮಿಟ್ ಮಾಡುವಂಥದ್ದು ಅವಶ್ಯಕತೆ ಇರುವುದಿಲ್ಲ ಆ್ಯಸ್ ಪರ್ ದಟ್ ಆರ್ಡರ್ ಕಾಪಿ. ನೀವು ಡೌಟ್ ಇದ್ದರೆ ನಾನು ಹೇಳಿರುವಂತೆ ಆ ಕಾರವಾರ ಮತ್ತು ಸಿಸ್ಸಿ ಡಿವಿಷನಲ್ಲಿ ಚೆಕ್ ಮಾಡಿ ನೋಡಿ, ಇನ್ ಕೇಸ್ ಏನು 20 ಲಕ್ಷ ಒಳಗೆ ವರ್ಕ್ ಡನ್ ಕೇಳಿದಾರಾ ಇಲ್ವ ಅಂತ ನೋಡಿಕೊಂಡು ಆಮೇಲೆ ನೀವು ಡೈರೆಕ್ಟಾಗಿ ನಿಮ್ಮ ಊರಲ್ಲಿರುವಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸಿಗೆ ಡೈರೆಕ್ಟ್ ನೀವೇ ಮಾತಾಡಿ. ಕೇಸ್ ವರ್ಕರ್ ಹೇಳ್ತಾರೆ, ಅವ್ರು ಹೇಳ್ತಾರೆ, ಅವ್ರು ಒಪ್ಪೋದಿಲ್ಲ ಅಂದ್ಬಿಟ್ರೆ ಈಗ ಆರ್ಡರ್ ಕಾಪಿಗೆ ವ್ಯಾಲ್ಯೂ ಇಲ್ಲ ಅಂತ ಆಗ್ಬಿಡತ್ತಲ್ಲ. ಸೊ ಅದಕ್ಕೆ ನೀವೇನು ಮಾಡಿ, ಆದಷ್ಟು ನೀವು ಮಾತಾಡೋದನ್ನು ಕಲ್ತ್ಕೊಳ್ಳಿ ಡಿಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು. ಸರ್ ಈ ಥರ ಇದೆ, ಯಾಕೆ ಇದನ್ನ ಫಾಲೋ ಮಾಡ್ತಿಲ್ಲ ಅಂತ ಕೇಳಿ, ಅವ್ರು ಆಮೇಲೆ ಏನು ಹೇಳ್ತಾರೆ ಕೇಳಿಕೊಂಡು ಅವ್ರು ಹೈಯರ್ ಅಥಾರಿಟಿಗೆ ಮಾತಾಡಿ. ಮಾತಾಡಿದ್ರೆ ಏನೂ ಆಗೋಲ್ಲ. ಸೊ ಅದಕ್ಕೆ ನಾವು ಈಗ ನನಗೂ ಕೆಲವೊಬ್ರು ಏನು ಮಾಡಿದ್ರು, ನೀವೇ ಮಾತಾಡಿ ನಂಗೆ ಫೋನ್ ಹಚ್ಚಿ ಕೊಟ್ಬಿಟ್ಟಿದ್ದಾರೆ ಅವ್ರು ಟೆಕ್ನಿಕಲ್ ಅಸಿಸ್ಟೆಂಟಿಗೆ. ಸೊ ನಾನು ಮಾತಾಡಿದೆ ಹೀಗೆ ಅಂತ ಹೇಳಿದೆ ಅವರಿಗೆ, ಇಲ್ಲ ಸರ್ ನಮ್ಮ ಕಡೆ ಬಂದಿಲ್ಲ ಅದು ಅಂದರು. ಸರಿ ಓಕೆ ಅಂತ ನಾನು ಫೋನ್ ಇಟ್ಟು ಆಮೇಲೆ ಅವ್ರಿಗೆ ಹೇಳಿದೆ, ನೀವು ನಮಗೆ ಮಾತಾಡಿ ಕೊಡ್ಬಿಡ್ರಿ, ಯಾಕಂದರೆ ಸರಿಯಾಗಲ್ಲ ಅದು, ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ಅವ್ರಿಗೆ ಹೇಳಿದೆ. ಆಮೇಲೆ ಅವರು ಏನಾಯಿತು ಗೊತ್ತಿಲ್ಲ, ಆಮೇಲೆ ಕಾಲ್ ಮಾಡಿಲ್ಲ ಅನ್ಸುತ್ತೆ. ಬಿಡಿ, ಇವಾಗ ನ್ಯೂ ಜನ್ರೇಷನ್ನು ಎಲ್ಲ ಹೊಸಬ್ರ ಥರ ವಿಚಾರ ಮಾಡಿ, ನೀವೆಲ್ಲ ಓದಿದವರು, ಇವಾಗ ಓದಿದವ್ರು ಹೆಂಗೆ ಇರಬೇಕು ಅಂತ ಹೇಳಿದ್ರೆ ಎಲ್ಲ ಟೆಕ್ನಿಕಲ್ ಆಗಿರಬೇಕು. ಒಂದು ಇಲ್ಲ ಅಂದ್ರೆ ಒಂದು ಮಾಹಿತಿ ಹಾಕಲ್ಲಿ ಕೇಳಿ, ಈ RTI ನಂಬರ್ RTI ಹಾಕಿ, ಒಂದು ಈ ಗೌರ್ಮೆಂಟ್ ಆರ್ಡರ್ ಕಾಪಿ ಇದೆ, ಇದಕ್ಕೆ ರಿವೈಸ್ ಆಗಿಲ್ಲ, ಮತ್ತು ಇದನ್ನ ಯಾಕೆ ಫಾಲೋ ಮಾಡ್ತೀವಿ ಒಂದು ಕೇಳಿ. ಸೊ ಅದ್ರ ರಿಕ್ವೆಸ್ಟ್ ಕೊಟ್ಟು ಇನ್ಫಾರ್ಮೇಷನ್ ತೊಗೋಬೋದಲ್ಲ, ಏನು ತೊಂದರೆ ಇಲ್ಲ. RTI ಆಗ್ಬಿಟ್ಟು ಕೂಡ ಅವ್ರು ರೆಸ್ಪಾನ್ಸ್ ಮಾಡದೇ ಇದ್ರಿ, ಡಿಪಾರ್ಟ್ಮೆಂಟಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿ, ಈ ಥರ ಮಾಡಿ ನೀವು ಮುಂದುವರಿರಿ. ಅದಕ್ಕೂ ಮತ್ತು ನಾವೇ ಅವ್ರಿಗೆ ಮಾತಾಡಿ ಅಂದರೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲರೂ ಕಾಲ್ ಮಾಡಿ ನಾನು ಎಲ್ಲ ಎಕ್ಸಿಕ್ಯೂಟಿವ್ ಜೊತೆ ನಾನೇ ಮಾತಾಡಬೇಕಾಗತ್ತೆ. ಅದಕ್ಕೆ ನೀವು ಆದಷ್ಟು ನೀವೇನು ಮಾಡಿ, ನೀವು ಅಲ್ಲಿರುವಂಥ ಮಾಹಿತಿ ಎಲ್ಲಿ ನಿಂತು ತೊಗೊಂಡಿದ್ದು, ಗೌರ್ಮೆಂಟ್ ವೆಬ್ಸೈಟಿಂದನೇ ತೊಗೊಂಡಿದ್ದು. ಸೊ ಆನ್ಸರೇಬಲ್ ಯಾರು, ಗೌರ್ಮೆಂಟ್ ಅಥಾರಿಟಿನೇ ಆಗಿರ್ತಾರೆ, ಅವರಿಗೆ ಹೋಗಿ ಕೇಳಿ. ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ, ಟು ಎಲ್ಲ SC ಅಥವಾ ಚೀಫ್ ಇಂಜಿನಿಯರ್ ಬರೆದಿರ್ತಾರೆ ಗೌರ್ಮೆಂಟ್ ಸೆಕ್ರೆಟರಿಯಿಂದ. ಸೊ ಅದನ್ನು ನೆನ್ಬಿಟ್ಕೊಳ್ಳಿ, 20 ಲಕ್ಷ ಒಳಗಡೆ ಅವ್ರಿಗೆ ನೀವು ಕರೆಕ್ಟಾಗಿ ಮಾತಾಡಿಬಿಟ್ಟು ಕೇಳಿ, ಇಲ್ಲ ಅಂದರೆ ನೀವು ಕಾರವಾರ ಮತ್ತು ಸಿಸ್ಸಿ ಡಿವಿಷನ್ದು ಚೆಕ್ ಮಾಡಿ. 20 ಲಕ್ಷ ಒಳಗಡೆ ವರ್ಕ್ ಡನ್ ಕೇಳಿಲ್ಲ ಅವರು, ಅವ್ರು ಕೇಳಿಲ್ಲ ಅಂದರೆ ನೀವು ಯಾಕೆ ಕೇಳ್ತಿದ್ದೀರಾ? ಅವ್ರದ್ದು ನಿಮ್ಮದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಯಾಕೆ ಅಂತ ನೀವು ಮಾತಾಡಬೇಕು ಅದನ್ನ. ಅದನ್ನ ನಾವು ಮಾತಾಡೋಕ್ಕಾಗಲ್ಲ. ಸೊ ಇದಿಷ್ಟು ಇವತ್ತಿನ ಮಾಹಿತಿ, 20 ಲಕ್ಷ ವರ್ಕಿಗೆ ವರ್ಕ್ ಡನ್ ಬೇಡ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಸೊ ಇನ್ನೇನಾದರೂ ಡೌಟ್ ಇದ್ದರೆ ಇಲ್ಲಿ ಕಮೆಂಟಲ್ಲಿ ತಿಳಿಸಿ, ಮತ್ತು ಇದ್ರ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ. ಥ್ಯಾಂಕ್ ಯು.